ನಮಸ್ತೆ ಡಿಯರ್ಎಸ್ ಪ್ರೆಸೆಂಟ್, ನಾನು ನಿಮ್ಮ ಪ್ರೀತಿ ಕಿಟ್ಟೆ. ಇದು ವಿಡಿಯೋ ಸೀರೀಸ್ನ ನಾಲ್ಕನೇ ಸರಣಿ ಅಥವಾ ನಾಲ್ಕನೇ ವಿಡಿಯೋ. ಲಾಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ, ಯಾರು ಆ ವಿಡಿಯೋಗಳನ್ನ ನೋಡಿಲ್ಲ ನೋಡ್ಕೊಂಡು ಬನ್ನಿ. ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಮತ್ತು ನಿಮಗೆ ಅದ್ರ ಬಗ್ಗೆ ಫುಲ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಬೇಕು ಅಂತಂದರೆ ನಾನು ನಿಮಗೆ ಆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಮೇನ್ ಫೋಕಸ್ ಏನಂತಂದರೆ ಯಾವ ಬುಕ್ ಓದಬೇಕು, ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ನೀವು, ನೀವು ಪಾಸ್ ಆಗಬೇಕು ಅಂತಂದರೆ ಯಾವ ಬುಕ್ ಓದಬೇಕು. ಯಾಕೆಂತಂದರೆ ನಾವು ಅದೇ ಬುಕ್ನ ಓದಿನೇ ಪಾಸ್ ಆಗಿರೋದು, ಪಾಸ್ ಆಗಿ ಸಾರಿ ನಾನು ಸೆಲೆಕ್ಷನ್ ಆಗಿದ್ವಿ ಆದರೆ ಹೋಗಲಿಲ್ಲ. ಜನ್ರಲ್ಲಾಗಿ ಏನೇನು ಓದ್ತಾರೆ ಕನ್ನಡಕ್ಕೆ, ಇಂಗ್ಲೀಷ್ಗೆ ಮತ್ತು ಪಂಚಾಯತ್ ಎರಡೂ ಪೇಪರ್ಗೆ ಯಾವ್ಯಾವ ಬುಕ್ನ ಓದಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲಾಗಿ ಈ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ತುಂಬ ವೆರಿ ಇಂಪಾರ್ಟೆಂಟ್ ವಿಡಿಯೋ, ಯಾರು ಫುಲ್ ನೋಡಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈ ಬುಕ್ಗಳನ್ನ ಓದಿ ಡೆಫಿನೆಟ್ಲಿ ಪಾಸ್ ಆಗ್ತೀರ, ಯಾಕೆಂದರೆ ನಾಲೆಡ್ಜ್ ಬರುತ್ತೆ. ಆಮೇಲೆ ಈ ಬುಕ್ಗಳಿಂದ ಕ್ವೆಶನ್ ಬರುತ್ತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಯಾವುದೇ ಬುಕ್ಕಿಂದ ಕ್ವೆಶನ್ ಬರುತ್ತೆ ಅದು ಸುಳ್ಳು. ನೀವು ಕಾನ್ಸೆಪ್ಟ್ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದರ ಆ ಕಾನ್ಸೆಪ್ಟ್ ಮೇಲೆ ನೀವು ಆನ್ಸರ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಮೇನ್ ಇಂಪಾರ್ಟೆಂಟ್ ಏನಂತಂತಂದರೆ ನೀವು ಚೆನ್ನಾಗೆ ಅರ್ಥ ಮಾಡ್ಕೋಬೇಕಷ್ಟೇ. ಏನು ಕಾನ್ಸೆಪ್ಟ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಏನೇನು ವಿಚಾರ ಇದೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ಇಲ್ಲಾಂತಂದರೆ ಅರ್ಥ ಇಲ್ಲಾಂದರೆ ನೀವು ಪಾಸ್ ಆಗೋಕ್ಕಾಗಲ್ಲ ಅಷ್ಟೇ. ಅದನ್ನೇ ಅಂತ ಹೇಳ್ತೀನಿ, ಸುಮ್ಮನೆ ಯಾವುದ್ಯಾವುದೋ ಬುಕ್ಗಳನ್ನ ಓದಿ ಎಲ್ಲ ಏನು ಮಾಡ್ತಾರೆ ನಿಮ್ಮ ಮಾರ್ಕೆಟಿಂಗ್ಗೋಸ್ಕರ ಯಾವುದ್ಯಾವುದೋ ಬುಕ್ನ ಹೇಳ್ತಾರೆ ಇನ್ಸ್ಟಿಟ್ಯೂಟ್ಗಳಲ್ಲಿ. ಅವರಂತೂ ತುಂಬ ಕನ್ಫ್ಯೂಸ್ ಮಾಡ್ತಾರೆ, ನಮ್ಮ ಬುಕ್ ಓದಿ, ನಮ್ಮ ಇವರು ಇವರು ಅದೀನಿ, ಇವ್ರು ಇವ್ರ ಬುಕ್ ಓದಿ, ಇದನ್ನ ಓದಿ ಇಷ್ಟು ಜನ ಪಾಸ್ ಆದರು, ಅವ್ರು ಓದಿದ್ರೆ ಅಷ್ಟು ಜನ ಪಾಸ್ ಆದರು, ಈ ಬುಕ್ಕಿಂದ ಇಷ್ಟು ಕ್ವೆಶನ್ಸ್ ಬಂತು, ಆ ಬುಕ್ಕಿಂದ ಅಷ್ಟು ಕ್ವೆಶನ್ಸ್ ಬಂತು, ದೇವ್ರನ್ನ ಅದೆಲ್ಲ ಏನಿಲ್ಲ. ಹಾಗಾಗಿ ಯಾಕೆಂದರೆ ನಾವು ಹೇಳ್ತೀನಿ, ನಾವು ಈ ಹೇಳ್ತಿರೋದು ಎಲ್ಲ ಗೌರ್ಮೆಂಟ್ ಬುಕ್ಸು, ಮತ್ತು ಪಿ ಎಂ ಶ್ರೀಕಂಠಯ್ಯ ಮತ್ತು ಹರಳುಗುಪ್ಪಿ ಅದರ ದೊಡ್ಡ ದೊಡ್ಡ ಪ್ರೊಫೆಸರ್ಗಳು. ಪಿ ಎಂ ಶ್ರೀಕಂಠಯ್ಯ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ, ಏನೋ ಒಂದು ಕನ್ನಡ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಮೇರು ಪ್ರತಿಭೆ. ಆ್ಯಕ್ಚುಲಿ ಅವ್ರು ನಮ್ಮೂರವ್ರು ಅಂತ ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಆಗುತ್ತೆ, ಗೊತ್ತಾಗ್ತಿದೆಯಾ. ಪಿ ಎಂ ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯದಲ್ಲಿ ಭಾಳ ಹೆಸರು ಮಾಡಿದ್ರು. ತೀರ್ಥಹಳ್ಳಿ ಅಂತ ಬರುತ್ತೆ, ಅಲ್ಲಿನ ಅಲ್ಲಿನವರು ಪಿ ಎಂ ಶ್ರೀಕಂಠಯ್ಯ ಅಂತ, ನಮ್ಮೂರಲ್ಲಿ ಒಂದು ಭವನ ಇದೆ ಅವ್ರದ್ದು, ಪಿ ಎಂ ಶ್ರೀಕಂಠಯ್ಯನವರು. ಅವ್ರು ಬರೆದ್ರೆ ಒಂದು ಬುಕ್ ಇದೆ, ಗೊತ್ತಾಯ್ತಾ, ಭಾಳ ಹಳೆಯ ಬುಕ್ಕು, ಕನ್ನಡ ವ್ಯಾಕರಣದ ಬಗ್ಗೆ. ಒಬ್ಬ ಸ್ಟೂಡೆಂಟ್ಗೆ ಕನ್ನಡ ವ್ಯಾಕರಣ ಕಲಿಸ್ಬೇಕು ಅಂದರೆ ಈ ಫಸ್ಟ್ ಈ ಬುಕ್ ಓದಬೇಕು ಅಂತ ಹೇಳ್ತಾರೆ. ನಾವು ಇದೇ ಬುಕ್ಕಲ್ಲಿ ಓದಿದ್ದು, ಕೆ ಪಿ ಎಸ್ ಸಿ ಎಫ್ ಡಿ ಎ ಪಾಸ್ ಆಗಿದ್ದೀವಿ, ಕೆ ಪಿ ಎಸ್ ಸಿ ಗ್ರೂಪ್ ಸಿ ಪಾಸ್ ಆಗಿದ್ದೀವಿ, ಹಾಗಾಗಿ ಪಿ ಡಿ ಒ ಎಕ್ಸಾಮ್ಸ್ ಬರೆದಿದ್ದೆ. ಈ ರೀತಿ ನಾವು ಓದಿರೋದ್ರಿಂದ ನಾನು ಅದೇ ಬುಕ್ನ ನಿಮ್ಗೆ ರೆಫರ್ ಮಾಡ್ತೀನಿ. ಮತ್ತು ಇನ್ನೊಂದು ಸಮಗ್ರ ಹೊಸಗನ್ನಡ ವ್ಯಾಕರಣ ಅರಳುಗುಪ್ಪಿದ್ದು, ಮತ್ತು ಕನ್ನಡ ವ್ಯಾಕರಣ ದರ್ಪಣ ಅಂತ ಮೈಸೂರು ಯೂನಿವರ್ಸಿಟಿ ಅವರು ಏನು ಹಳೆ ಬುಕ್ ಅದು, ಆದರೆ ಹಳೆ ಬುಕ್ ಆದರೂ ಏನು ಫ್ಯಾಕ್ಟ್ಸ್ ಏನು ಚೇಂಜ್ ಆಗಲ್ಲ, ಯಾಕೆಂದರೆ ಕನ್ನಡದಲ್ಲಿ ಗ್ರಾಮರು ಇಲ್ಲಿ ಅದುವರೆಗೂ ಏನಂತ ಚೇಂಜಸ್ ಏನು ಆಗಿಲ್ಲ ಅಲ್ಲೋ, ಇದುವರೆಗೂ ಸೇಮ್ ಇದೆ. ಅವರು ನೀವು ಅಷ್ಟೇ ಇದೇ ಬುಕ್ಗಳನ್ನ ಕಾಪಿ ಮಾಡಿಬಿಟ್ಟು ಇನ್ನೊಬ್ಬರು ಈಗ ಹೊಸ ನಾನೊಂದು ಬುಕ್ ಬರಿಬೋದು, ಈ ಮೂರನೇ ಬುಕ್ ಕಾಪಿ ಮಾಡಿಬಿಟ್ಟು ಐವದೋಪು ಮಾಡಿಬಿಟ್ಟು ಒಂದು ನಿಮಗೆ ಬುಕ್ಕನ್ನ ಬಿಡ್ಬೋದು ಅಲ್ವಾ. ಅದಲ್ಲ, ಹಾಗಾಗಿ ಇದೇ ಬುಕ್ಗಳನ್ನ ಡೈರೆಕ್ಟಾಗಿ ಓದಿ ಶಾರ್ಟ್ಕಟ್ ಅಂತ ಹೋದರೆ ನೀವು ಶಾರ್ಟಾಗಿ ಮನೇಲೆ ಹೋಗ್ಕೋಬೇಕಾಗುತ್ತೆ. ಹಾಗಾಗಿ ಶಾರ್ಟ್ಕಟ್ನ ಯಾರು ಡೆಫಿನೆಟ್ಲಿ ಫಾಲೋ ಮಾಡೋಕೆ ಹೋಗಬೇಡಿ. ಒಂದು ಏನು ಸರಿಯಾದ ವೇನಲ್ಲಿ ಹೋಗಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಒಂದು ಕರೆಕ್ಟ್ ವೇನಲ್ಲಿ ಹೋದರೆ ನೀವು ಎಕ್ಸಾಮ್ ಪಾಸ್ ಆಗ್ತೀರಾ. ಈಗ ಬುಕ್ಕಿನ ವಿಚಾರಗಳಿಗೆ ಬರೋಣ. ಕನ್ನಡಕ್ಕೆ ನೀವು ಏನು ಓದಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಮೇಯ್ನು ಕನ್ನಡ ಮಧ್ಯಮ ವ್ಯಾಕರಣ ಅಂತ ಏನಿದೆ, ತಿ ಎಂ ಶ್ರೀಕಂಠಯ್ಯನವ್ರು ಬರೆದಿರೋದು ಬುಕ್, ವೆರಿ ಇಂಪಾರ್ಟೆಂಟ್ ಬುಕ್ಕು, 40 ರೂಪಾಯಿನೇ ಇದೆ. ಗೀತಾ ಬುಕ್ ಪಬ್ಲಿಕೇಶನ್ ಸಿಕ್ಕಿದೆ, ಎಲ್ಲ ಕಡೆ ಸಿಗುತ್ತೆ ಮಾರ್ಕೆಟಲ್ಲಿ, ತಗೊಳ್ಳಿ. ಸಮರ ಕನ್ನಡ ವ್ಯಾಕರಣ ಅರಳುಗುಪ್ಪಿ, ಇದು ಸ್ವಲ್ಪ ಹಳೆಗನ್ನಡದ ಹಳೆಗನ್ನಡ ಪದಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ, ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನಿಮ್ಗೇನಾದರೂ ಇದು ಕಷ್ಟ ಅನ್ಸಿದ್ರೆ ಓದೋಕ್ಕೆ, ಸ್ವಲ್ಪ ಕಷ್ಟ ಅನ್ಸಿದ್ರೆ ಫಸ್ಟ್ ಇದನ್ನು ಓದ್ಬಿಟ್ಟು ಆಮೇಲೆ ಇದನ್ನು ಓದಿ, ಅರ್ಥ ಆಗ್ತಿದೆಯಾ? ಈ ಅರಳುಗುಪ್ಪಿ ಓದ್ಬಿಟ್ಟು ಆಮೇಲೆ ನಿಮ್ಗೆ ಓದಿದ್ರೆ ಇದು ನಿಮಗೆ ಕ್ಲಿಯರ್ ಆಗುತ್ತೆ. ಇದು ಕನ್ನಡ ವ್ಯಾಕರಣ ದರ್ಪಣ ಅಂತ ಸಂಪೂರ್ಣ ಇದು, ಇದು ಆನ್ಲೈನಲ್ಲಿ ಸಿಗ್ತಾ ಇಲ್ಲ, ಆಫ್ಲೈನಲ್ಲಿ ಇದಿದೆ. ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ಕನ್ನಡ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ನೀವು ಅದನ್ನು ಅಲ್ಲಿ ಓದಿದ್ರೆ ಆ ಬುಕ್ ಬಗ್ಗೆ ಸಾಕತ್ತೆ. ಈ ಮೂರು ಬುಕ್ಕು ತೊಗೊಂಡ್ರೆ ಈ ಮೂರು ಬುಕ್ಗಳು ಸಾಕು ನಿಮ್ಮ ಪಿ ಡಿ ಒ ಪ್ರಿಪ್ರೇಷನ್ಗೆ ಸಾಕಾಗುತ್ತೆ. ಇದನ್ನು ಓದೋಕ್ಕೆ ಒಂದು 15 ಡೇಸ್ ಸಾಕಾಗುತ್ತೆ. 15 ಡೇಸ್ ಓದ್ಬಿಟ್ಟು ನೀವು ನೋಟ್ಸ್ ಮಾಡ್ಕೊಂಬಿಟ್ರೆ ಈ ಮೂರನ್ನು ಈಸಿಯಾಗಿ ನೀವು ಏನು ಮಾಡ್ಬೋದು, ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಮೇನ್ ಇದರಲ್ಲಿ ಏನು ಹೇಳ್ತಿ, ಅದು ಫಸ್ಟ್ ಎಲ್ಲೋ ಕಲರ್ ಬೇಕು, 3 ಕಂಟೆ ಕನ್ನಡ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಕನ್ನಡ ವ್ಯಾಕರಣ ದರ್ಪಣ ಮೈಸೂರು ಸರ್ಕಾರ ಪಬ್ಲಿಷನ್ ಮಾಡೋದು, ಹಳೆಯ ಬುಕ್ ಇದು, ಇದು ಸಿಗಲ್ಲ ಇದ್ಬಿಡಿ. ಅರಳುಗುಪ್ಪಿ ಮತ್ತು ಕೆ ಎಸ್ ಯು ಪಿ ಸಿ ಸಿಲೆಬಸ್ ನೋಡಿ, ಏನು ಮೈನ್ಸಿಗೆ ಬಿತ್ತಿತ್ತಲ್ಲ ಆ ಯು ಪಿ ಸಿ ಸಿಲೆಬಸ್ ನೋಡ್ಕೊಳ್ಳಿ, ಅರ್ಥ ಆಗ್ತಿದೆಯಾ? ಆ ಸಿಲೆಬಸ್ ನೋಡಿಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿರೋ ಬುಕ್ಗಳು ಹೆಸರುಗಳು ಆಗಿರ್ಬೋದು, ಮತ್ತು ಅಲ್ಲಿ ಏನೇನು ಒಂದಷ್ಟು ಆತರ್ಗಳು ಬುಕ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ತಿಳ್ಕೊತಾ ಹೋಗ್ಬೋದು. ಮತ್ತು ಈ ಸಾಮಾನ್ಯ ಕನ್ನಡ ಅಂದರೆ ಏನು, ಈ
ಕವಿಗಳು ಕೃತಿಗಳು ಮತ್ತೆ ಈ ಸಣ್ಣ ಹೇಳಿದ್ನ ಲಾಸ್ಟ್ ಸ್ಟುಡಿಯೋ ಹೇಳಿದ್ನ ಸಾಹಿತ್ಯದ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಗೊತ್ತಾ ಪಂಪ ರನ್ನ ಜನ ಅದ್ರ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಕೆ ಎಂ ಸುರೇಶ್ ಬುಕ್ ಕನ್ನಡ ಬುಕ್ ಹೊಂದಿದೆ ಎಫ್ ಡಿ ಎಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕನ್ನಡ ಅಂತ ಒಂದು ಬುಕ್ ಇದೆ ಅದನ್ನು ತಗೊಳ್ಳಿ ಅದ್ರಲ್ಲಿ ಗ್ರಾಮರ್ ಏನು ಓದಕ್ಕೆ ಹೋಗ್ಬಿಟ್ಟೆ ದಯವಿಟ್ಟು ಅದ್ರಲ್ಲೇನು ಓದಕ್ಕೆ ಹೋಗ್ಬಿಟ್ಟೆ ಬರೀ ಫ್ಯಾಕ್ಟ್ಸ್ ಕ್ವಶನ್ಸ್ ಅಂದ್ರೆ ಲೈಕ್ ಕೃತಿ ಯಾರ್ದು ಈ ಕೃತಿ ಯಾರ್ದು ಆ ಕೃತಿ ಯಾರ್ದು ಅಂತ ಗಿರ ಕೇಳ್ತಾರಲ್ಲ ಅದಕ್ಕೆ ಮಾತ್ರ ಓದಿ. ಅದು ಬಿಟ್ಟರೆ ಈ ಮೂರು ಬುಕ್ಕು ಸಾಕಾಗುತ್ತೆ ಕನ್ನಡಕ್ಕೆ ಗೊತ್ತಾಗ್ತಿದೆ. ಬಟ್ ಇನ್ನೇನು ಬೇಡ ಕೆ ಎಂ ಸುರೇಶ್ ಫ್ಯಾಕ್ಟ್ಸಿಗೆ ಮಾತ್ರ ನಾನು ಹೇಳಿದ್ವಾಗ ಅದಕ್ಕೆ ಮಾತ್ರ ತಗೊಳ್ಳಿ. ಬರೀ ಕೆ ಎಂ ಸುರೇಶ್ ಬುಕ್ ಮೇಲೆ ಡಿಪೆಂಡ್ ಆಗಬೇಡಿ ನಾನು ದಯವಿಟ್ಟು ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ಮತ್ತೆ ನೆಕ್ಸ್ಟು 6th to 10th ಕರ್ನಾಟಕ ಗೌರ್ಮೆಂಟ್ ಬುಕ್ಸ್ ಕನ್ನಡ ಬುಕ್ಸ್ ಇದೆಯಲ್ಲ ಅದನ್ನ ಓನ್ಲಿ ಪರಿವಿಡಿ ಮಾತ್ರ ಓದಿ. ಎಕ್ಸಾಂಪಲ್ಸ್ ಪರಿವಿಡಿ ಮತ್ತು ಎಕ್ಸಾಂಪಲ್ಸ್ ಏನು ನಾನು ಹೇಳಿದ್ನ ಎಕ್ಸಸೈಸ್ ಅಂತ ಹೇಳ್ತಲ್ಲ ಎಕ್ಸಾಂಪಲ್ಸ್ ತೊಗೊಳ್ಳಿ ಅಲ್ಲಿಂದ. ಯಾಕೆಂದ್ರೆ ಅಲ್ಲಿಂದ ನೇರವಾಗಿ ಕ್ವಶನ್ ಪೇಪರಲ್ಲಿ ಎಕ್ಸಾಂಪಲ್ಸ್ಗಳು ಬಂದಿರೋದ್ರಿಂದ ಆ ಕ್ವಶನ್ ಓದಿ. ಇದನ್ನ ನೀವು ಪ್ರಿಪ್ರೇಷನ್ ಕನ್ನಡ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಏನೆಲ್ಲ ಮಾಡ್ಕೊಂಡ್ಬಿಡ್ಬೇಕು 6th to 10th. ಏನು ಒಂದು ಪೇಜ್ ಎರಡು ಪೇಜ್ ಇರುತ್ತೆ ಒಂದು ಪಾಠದಲ್ಲಿ, ಅದನ್ನೇ ಒಂದು 10 ಪಾಠ ಇರುತ್ತೆ ಅಂದ್ಕೊಳ್ಳಿ. ಒಂದು ಒನ್ ಆರ್ ಟೂ ತ್ರೀ ಡೇಸಲ್ಲಿ ಎಕ್ಸಾಂಪಲ್ಸ್ ಕಾನ್ಸೆಪ್ಟ್ ಎಲ್ಲ ಬರ್ಕೊಂಬಿಡ್ಬೋದು. ಅದನ್ನ ಅಷ್ಟು ನೋಟ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಬುಕ್ಸ್ ಹೋಗ್ಬಿಟ್ಟು ಒಂದು ಕನ್ನಡ ನೋಟ್ಸ್ ಮಾಡ್ಕೊಂಬಿಟ್ಟು ಅದನ್ನೇ ರಿವಿಷನ್ ಮಾಡ್ತಾ ಹೋದ್ರೆ ಗ್ರೂಪ್ಸ್ಗೆ ಹೆಲ್ಪ್ ಆಗುತ್ತೆ, ಪಿ ಡಿ ಓಗೆ ಹೆಲ್ಪ್ ಆಗುತ್ತೆ, ಮತ್ತು ಎಫ್ ಡಿ ಎಗಂತೂ 100 ಮಾರ್ಕ್ಸ್ಗೆ ಕನ್ನಡ ಇರೋದ್ರಿಂದ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಒಂದು ಎಕ್ಸಾಮಲ್ಲಿ ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡೆಯನ್ನು ಪ್ರಾಕ್ಟೀಸ್ ಮಾಡಿ. ಗೊತ್ತಾಗ್ತಿದೆಯಾ? ಒಂದೇ ಎಕ್ಸಾಮ್ ಪ್ರಿಪರೇಷನ್ 2 ಅಕ್ಕಿ ಯೂಸ್ ಆಗಬೇಕು. ಆ ಥರ ನೀವು ಸ್ಟ್ರಾಟಜಿ ಮಾಡ್ಕೋಬೇಕು. ಅದೇ ನಿಮ್ಮನ್ನ ಕೈ ಹಿಡಿಯೋದು. ಸುಮ್ಮನೆ ನಾನು 1ಕ್ಕೆ ಓದ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ಕರೆಕ್ಟ್ ಓದೋದು ಓದ್ತೀರ, ಕರೆಕ್ಟಾಗಿ ಓದಿ. ಇಷ್ಟು ಓದಿದ್ರೆ ನಿಮಗೆ ನನ್ನ ಪ್ರಕಾರ ಸಾಕಾಗೋಗುತ್ತೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಇಂಗ್ಲೀಷಿಗೆ ಬರೋಣ. ಕನ್ನಡದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ಈಗ ಇಂಗ್ಲೀಷ್ ಏನು, ಇಂಗ್ಲೀಷ್ ಗ್ರಾಮರ್ ಇದೆ, ಕಾಂಪೋಸಿಷನ್ ಅಂತ ಇದೆಯಲ್ಲ, ಅದ್ರಿಗೆ ಸಂಬಂಧಪಟ್ಟ ಇಂಗ್ಲೀಷ್ ಗ್ರಾಮರ್ ಕಾಂಪೋಸಿಷನ್ ಹರಿಯಂತ್ ಪಬ್ಲಿಕೇಶನ್ ಅವ್ರದ್ದು. ಇದು SSC ಮತ್ತು CGL ಎಕ್ಸಾಮ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಭಾಳ ಚೆನ್ನಾಗಿದೆ ಬುಕ್ಕು. ನಾನು ಇದೇ ಬುಕ್ನ ರೆಫರ್ ಮಾಡಿದ್ದು. ಇದನ್ನು ನೀವು ಓದ್ಬೋದು. ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಕಾಂಪೋಸಿಷನ್ ರನ್ನಿಂಗ್ ಮಾಡ್ತೀನಿ. ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಬಟ್ ಗ್ರಾಮರ್ ಫುಲ್ ಗ್ರಾಮರ್. ಇದೊಂದು ಇವೆರಡು ಬುಕ್ನ ಚೆನ್ನಾಗಿ ಓದ್ಕೊಂಡ್ರೆ ಇಟ್ಸ್ ಎನಫ್, ಸಾಕಾಗುತ್ತೆ. ಮತ್ತು ಆಬ್ಜೆಕ್ಟ್ ಟು ಜನರಲ್ ಇಂಗ್ಲೀಷ್ SP ಬಕ್ಷಿ ಅಂತ ಬರುತ್ತೆ, ಆ ಬುಕ್ಕು ನಾನು ನಿಮಗೆ ತಗೊಳ್ರಿ ಅಂತ ಹೇಳಲ್ಲ. ಬೇಕಾದರೆ ಏನೇನು ರೆಫರೆನ್ಸ್ ಬೇಕಾದರೆ, ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ SP ಬಕ್ಷಿ ಅಂತ ಬರುತ್ತೆ, ಆ ಬುಕ್ನ ಓದ್ಬೋದು. ಮತ್ತೆ ನಾನು ಹೇಳ್ದಂಗೆ 6th to 10th ಕರ್ನಾಟಕ ಗೌರ್ಮೆಂಟ್ ಬುಕ್ಸಲ್ಲಿರೋ ಎಲ್ಲ ಎಕ್ಸಸೈಸ್ನ ಏನು ಮಾಡಿ, ಒಂದ್ಸತಿ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲೇ ಬರುತ್ತೆ. ನೋಟ್ ಚೂಸ್ ಎನಿ ಒನ್ ಗೋ ತ್ರೂ ಇಟ್ ಒನ್ಸ್. ಯು ಡೂ ನಾಟ್ ನೀಡ್ ಬೈ ಆಲ್ 3 ಬುಕ್ಸ್. ಇಂಪ್ರೂವ್ ಯುವರ್ ಬೇಸಿಕ್ಸ್ ಅಂಡ್ ದಿಸ್ ಅಬೌಟ್ ಪ್ರಾಕ್ಟೀಸ್ ಟೆಸ್ಟ್ ಆನ್ ದಿ ಸೇಮ್ ಟಾಪಿಕ್. ಅಂದರೆ ಈ ಬಕ್ಷಿ ಬೇಕಾಗಿಲ್ಲ, ಇವೆರಡೂ ತಗೊಳ್ಳಿ. ಇವೆರಡೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈ ಸೇಮ್ ಎಕ್ಸಾಂಪಲ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗುತ್ತೆ. ನೀವು ಸುಮ್ಮನೆ ಎಲ್ಲ ಬುಕ್ಸ್ನು ತೊಗೊಂಡು ಓದೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಏನು ನಿಮಗೆ ನೆಸೆಸಿಟಿ ಇದೆ ಆ ಒಂದು ಬುಕ್ನ ಚೆನ್ನಾಗೆ ಓದಿ. ಬಟ್ ಓದೋದು ಓದ್ತಾರೆ, ಕರೆಕ್ಟಾಗಿ ಒಂದನ್ನೇ ಪ್ರಾಕ್ಟೀಸ್ ನೀಟಾಗಿ ಮಾಡಿ. ಗ್ರಾಮರ್ ಎಲ್ಲ ಬುಕ್ಕಲ್ಲಿ ಒಂದೇ ಸೇಮ್ ಕೊಟ್ಟಿರ್ತಾರೆ, ಒಂದಷ್ಟು ಡಿಫ್ರೆಂಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಾನು. ಅದು ಬಿಟ್ಟರೆ ಬೇರೆ ಇನ್ನೇನು ಇರಲ್ಲ. ಹಾಗಾಗಿ ಆ ಬುಕ್ಕಿಂದ ಕ್ವಶನ್ಸು ಬರಲ್ಲ, ಯಾವ ಬುಕ್ಕಿಂದ ಕ್ವಶನ್ಸ್ಗಳು ಬರಲ್ಲ. ಅದು ನಿಮ್ಮನ್ನು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈ ಸೋಕಾಡ್ ಯೂಟ್ಯೂಬರ್ಸ್ ಏನಿದ್ದಾರೆ, ನಮ್ಮ ಟ್ಯಾಲೆಂಟೆಡ್ ಪರ್ಸನ್ಸ್ಗಳಿದ್ದಾರೆ, ಅವರೆಲ್ಲ ನಿಮ್ಮನ್ನ ಈ ಬುಕ್ಕಿಂದ ಬರ್ತಿದೆ, ಈ ಬುಕ್ ತೊಗೊಳ್ಳಿ, ಆ ಬುಕ್ಕಿಂದ ಬರ್ತಿದೆ, ಆ ಬುಕ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮ್ಮ ಮಿಸ್ಗೈಡ್ ಮಾಡಿ ಅದೇ ಬುಕ್ನ ಓದ್ತೀರಾ. ಅದೇ ಬುಕ್ಕಿಂದ 50ರಿಂದ 60 ಕ್ವಶನ್ಸ್ ಬರುತ್ತೆ. ಆ 50ರಿಂದ 60 ಕ್ವಶನ್ಸ್ ಹಳೆ ಕ್ವಶನ್ ಪೇಪರ್ಲ್ಲಿ ಇರುತ್ತೆ. ಅಷ್ಟನ್ನೇ ನೀವು ಅವರು ನನ್ನಿಂದ ಬಂದಿದೆ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಬರೆದಿರೋದು ಅಂಬೇಡ್ಕರ್, ಅಂಬೇಡ್ಕರ್ ಕ್ಲೈಮ್ ಮಾಡ್ಕೋಬೇಕಾದ್ನ ಇವ್ರು ಕ್ಲೈಮ್ ಮಾಡ್ಕೊತಿದ್ದಾರೆ, ನನ್ನ ಬುಕ್ಕಿಂದ ಬಂದಿದೆ ಅಂತ ಅಂದ್ಬಿಟ್ಟು. ರಂಗನಾಥ್ ಅವ್ರು ಬರೆದಿರೋ ಜಿಯೋಗ್ರಫಿನ ಬುಕ್ನ ಕಾಪಿ ಮಾಡಿಬಿಟ್ಟು ಬರೆದ್ಬಿಟ್ಟು ಅದರಿಂದ ಬಂದ ಕ್ವಶನ್ಸ್ಗಳು ನನ್ನ ಬುಕ್ಕಿಂದ ಬಂದಿದೆ ಅಂತ ಏನು ಮಾಡ್ತಿದ್ದಾರೆ, ಅನೌನ್ಸ್ ಮಾಡ್ಕೊತ ಇದ್ದಾರೆ. ಸೈನ್ಸು ಯಾರು ಬರೆದಿರೋದಲ್ಲ, ಸೈನ್ಸು ನ್ಯೂಟನ್ನು ಐನ್ಸ್ಟೀನು ಅವ್ರು ಬರೆದಿರೋ ಬುಕ್ಗಳು. ಅವರು ಬರೆದಿರೋ ಕಾನ್ಸೆಪ್ಟ್ನ ಓದಿ ಎಕ್ಸಾಮಲ್ಲಿ ಏನಾದ್ರು ಬಂತು ಅಂದರೆ ನನ್ನ ಬುಕ್ಕಿಂದ ಬರ್ತಿದ್ದೇವೆ ಅಂತ ಅಂದ್ಬಿಟ್ಟು ಕ್ಲೈಮ್ ಮಾಡ್ಕೊತಿದ್ದಾರೆ. ಅದು ತಪ್ಪು. ಯಾಕೆಂದರೆ ಆ್ಯಸ್ ಪರ್ ಕಾಪಿರೈಟ್ ಆ್ಯಕ್ಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆ್ಯಕ್ಟ್ ಪ್ರಕಾರ ಅವ್ರನ್ನ ಅರೆಸ್ಟ್ ಇದು ಮಾಡ್ಬೋದು. ಆದರೆ ಯಾರು ಅದನ್ನು ಮಾಡ್ತಾ ಇಲ್ಲ ಅಷ್ಟೇ. ಅದಕ್ಕೋಸ್ಕರ ಅದೆಲ್ಲ ಸುಮ್ಮನೆ ಅವ್ರಿಗೆ ಬುಕ್ಗಳು ಸೇಲ್ ಆಗಲಿ ಅನ್ನೋ ಒಂದು ಗಿಮಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ಅವೆಲ್ಲ ಏನೇ ಇಲ್ಲ. ಇವನ್ನೇ ಯುವದೋಪು ಮಾಡಿ ಕೊಡ್ತಾ ಇದ್ದಾರೆ ನಮಗೆ, ಗೊತ್ತಾಗ್ತಿದೆಯಾ? ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮಗೆ ಯುವದೋಪು ತಿನ್ನಿಸ್ತಾ ಇದ್ದಾರೆ. ನೀವು ಹಳೆ ಏನು ಇದಿರುತ್ತಲ್ಲ ಅವನು ಯುವದೋಪು ತಿಂದು ಇದೇ ಚೆನ್ನಾಗಿದೆ, ಇದೇ ಚೆನ್ನಾಗಿದೆ, ಟೇಸ್ಟ್ ಇದೆ ಅಂತ ಅಂದ್ಬಿಟ್ಟು ನೀವು ತಿಂತಾ ಇದ್ದೀರಾ. ಆ ಯುವದೋಪು ತಿಂದರೆ ಆರೋಗ್ಯ ಕೆಡುತ್ತೆ. ಹಾಗಾಗಿ ಒಳ್ಳೆಯ ಊಟ ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆ ಊಟ ಅಂದರೆ ಬೇಸಿಕ್ಸ್ ಬುಕ್ಸ್, ಸೋರ್ಸಸ್, ಒಳ್ಳೆ ಬುಕ್ಸ್ಗಳು ಚೆನ್ನಾಗಿದೆ ಅಂತ ಹೇಳ್ತೀವಿ. ನೆಕ್ಸ್ಟು ಈಗ ಕಂಪ್ಯೂಟರ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಕಂಪ್ಯೂಟರ್ ಬಗ್ಗೆ ಕ್ವೆಶನ್ಸ್ ಕೇಳೋದ್ರಿಂದ ನೀವೇನು ಮಾಡಿ, ಈ ಕನ್ನಡಕ್ಕಾದರೆ ನೀವು ಏನು ಮಾಡಿ, ಬುಲ್ಬುಲೆ ಸರ್ ಬುಕ್ ಚೆನ್ನಾಗಿದೆ, ಗುರುರಾಜ್ ಬುಲ್ಬುಲೆ, ನಾನು ಓದಿದ್ದೀನಿ, ಬುಕ್ ಚೆನ್ನಾಗಿದೆ. ಬಟ್ ಈಗ ಅಷ್ಟೊಂದು ಅಪ್ಗ್ರೇಡೆಡ್ ಇಲ್ಲ ಅದು ಬುಕ್ಕು. ಆದರೆ ಬೇಸಿಕ್ಸಿಗೆ ಓಕೆ, ಈಗಿನ ಪ್ರೆಸೆಂಟ್ ಕ್ವೆಶನ್ಸ್ಗಳಿಗೆ ಅದು ಬುಕ್ಕನ್ನು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಬಟ್ ಒಂದು ಬೇಸಿಕ್ಸ್ ತಿಳ್ಕೋಬೇಕು ಅಂತಂದರೆ ಆ ಬುಕ್ಕು ಓಕೆ. ಮತ್ತು ಇನ್ನು ಇಂಗ್ಲೀಷಲ್ಲಿ ಇದು ಚೆನ್ನಾಗಿದೆ, ಕಂಪ್ಯೂಟರ್ ಅವೇರ್ನೆಸ್ ಆಫ್ ದ ಅರಿಯಂತ ಬುಕ್ಕು ಚೆನ್ನಾಗಿದೆ. ನಾನು ಅರಿಯಂತ ಪಬ್ಲಿಕೇಶನ್ಸ್ ನನ್ನ ಫಾಲೋವರ್ ಅಲ್ಲ, ಅವನೇ ನಮ್ಮ ಮಾವನೂ ಅಲ್ಲ, ನಮ್ಮ ಚಿಕ್ಕಪ್ಪನೂ ಅಲ್ಲ. ಬುಕ್ ಚೆನ್ನಾಗಿದೆ, ನಾನು ಓದಿದ ಬುಕ್ಕು ಅಂತ ನಿಮಗೆ ಪ್ರಿಫರೆನ್ಸ್ ಮಾಡ್ತಾ ಇದ್ದೀನಿ.
ಇದೆ. ಕೆಲವರು ಸರ್ ನೀವು ಹರಿ ಅಂತ ಓದ್ತಿದ್ರೆ ಹರಿ ಅಂತ ನೀವು ಏನು ಕಂಬೈಂಡ್ ಆಗಿದ್ದೀರಾ ಅಂತ ಕೇಳ್ತಿರೋದು. ಡೆಫಿನೆಟ್ಲಿ ಇಲ್ಲ, ನಮ್ಗೆ ಗುರುರಾಜ್ ಬುಲ್ಬೆನೂ ಗೊತ್ತಿಲ್ಲ, ಹರಿ ಅಂತವರು ಗೊತ್ತಿಲ್ಲ ನನಗೆ, ಗೊತ್ತಾಗ್ತಿದ್ಯಾ? ಹರಿ ಅಂತ ಪಬ್ಲಿಕೇಶನ್ ಬರೆದಿರೋ ಬರೆದಿದ್ದಾರೆ, ಅರ್ಥ ಆಗ್ತಿದ್ಯಾ? ಇದು ಮೇನ್ ಎರಡೂ ಚೆನ್ನಾಗಿದೆ ಬುಕ್, ಬೇಕಾದ್ರೆ ತೆಗೆದು ನೋಡಿ ಒಂದ್ಸತಿ ಓದಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಬೇಡ ನಾನೇನು ಇದನ್ನೇ ತಗೊಳ್ಳಿ ಅಂತಲ್ಲ, ಒಟ್ಟು ನೋಡ್ರಪ್ಪ ಯಾವ ಬುಕ್ಕಾರ ಓದ್ರಿ, ಅವ್ರು ಕೇಳೋ ಕ್ವಶನ್ಸ್ಗಳೇ ನೀವೇನು ಮಾಡಿ ಆನ್ಸರ್ ಮಾಡಂಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಅವ್ರು ಯಾವುದೇ ಕ್ವಶನ್ಸ್ ಕೇಳಿ ನೀವು ಆನ್ಸರ್ ಮಾಡೋ ಒಂದು ಕೆಪಾಸಿಟಿ ಇತ್ತು ಅಂತಂದರೆ ನೀವು ಡೆಫಿನೆಟ್ಲಿ ಎಕ್ಸಾಮ್ ಪಾಸ್ ಆಗ್ತೀರಾ. ಯಾವುದೇ ಬುಕ್ಕಾರ ಓದಿ, ಗುರುರಾಜದೇ ಬುಲ್ಬುಲೇ ಓದಿ, ಅರಿಯಂತೆ ಓದಿ ಅಂತ ನಾನು ಹೇಳಲ್ಲ, ನಾನು ಓದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಗುರುರಾಜ್ ಬುಲ್ಬುಲೇ ಹರಿ ಅಂತ ಇವರ್ ಲ್ಯಾಪ್ಟಾಪ್ ಮೊಬೈಲ್ ಆದ ಬೆಸ್ಟ್ ಸೋರ್ಸಸ್ಸು, ಮತ್ತು ಗೂಗಲ್ ಯೂಟ್ಯೂಬು, ಇವೇ ಸೋರ್ಸಸ್ ನೋಡಿ ನಿಮಗೆ. ಯಾಕೆಂದ್ರೆ ಮೊಬೈಲ್ ನಿಮ್ಮಲ್ಲಿ ಲ್ಯಾಪ್ಟಾಪ್ ಇದ್ರೆ ಕಂಟ್ರೋಲ್ ಪಿ ಅಂದ್ರೆ ಏನು, ಕಂಟ್ರೋಲ್ ವಿ ಅಂದ್ರೆ ಇನ್ನೆಲ್ಲ ಮಾಡ್ತಾ ಇರ್ತೀರಾ, ಟೈಪ್ ಮಾಡ್ತಾ ಇರ್ತೀರಾ, ಪೇಸ್ಟ್ ಅಂತ ಕೊಡ್ತೀರಾ, ಪೇಸ್ಟ್ ಹಾಕಿ ಏನು ಮಾಡಬೇಕು, ಕಂಟ್ರೋಲ್ ವಿ ಹೊಡಿಬೇಕು, ಗೊತ್ತಾಯ್ತಾ? ಕಂಟ್ರೋಲ್ ಪಿ ಅಂದ್ರೆ ಏನು, ಕಂಟ್ರೋಲ್ ಪಿ ಅಂದ್ರೆ ಪ್ರಿಂಟ್ ತೆಗೆಯೋದು, ಕಂಟ್ರೋಲ್ ಎ ಅಂದ್ರೆ ಕಂಟ್ರೋಲ್ ಆಲ್ ಸೆಲೆಕ್ಷನ್ ಮಾಡೋದು, ಕಂಟ್ರೋಲ್ ಎಸ್ ಅಂದ್ರೆ ಕಂಟ್ರೋಲ್ ಸೇವ್ ಮಾಡೋದು. ಈ ರೀತಿ ನಿಮ್ಮ ಲ್ಯಾಪ್ಟಾಪು ನಿಮ್ಮ ಮನೆಯಲ್ಲಿ ಪಿ ಸಿ ಏನಾರು ಇದ್ರೆ ಅದನ್ನು ನೋಡ್ತಾ ಬಂದರೆ ನಿಮ್ಗೆ ಅದರಲ್ಲಿರೋ ಪಾರ್ಟ್ಸ್ಗಳು, ಅದರಲ್ಲಿರೋ ಇನ್ಪುಟ್ ಡಿವೈಸಸ್ಸು, ಔಟ್ಪುಟ್ ಡಿವೈಸಸ್ಸು, ಸಾಫ್ಟ್ವೇರ್ ಯಾವುದು, ವಿಂಡೋಸ್ 10 ಇದೆಯಾ, ವಿಂಡೋಸ್ 9 ಇದೆಯಾ, ಇಲ್ಲ ವಿಂಡೋಸ್ ಎಕ್ಸ್ಪ್ಲೋರ್ ಇದೆಯಾ, ವಿಂಡೋಸ್ 11 ಇದೆಯಾ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊ, ಪ್ರಾಕ್ಟಿಕಲ್ ನಾಲೆಜ್ ವೆರಿ ಇಂಪಾರ್ಟೆಂಟ್, ಗೊತ್ತಾಯ್ತಿದ್ಯಾ? ಕಂಪ್ಯೂಟರಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತಂದರೆ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ, ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕೇ ಬೇಕು, ಗೊತ್ತಾಗ್ತಿದ್ಯಾ? ಇದು ಇಷ್ಟು ಕಂಪ್ಯೂಟರ್ ಬಗ್ಗೆ ಆಯಿತು, ಕನ್ನಡದ ಬಗ್ಗೆ ಆಯಿತು, ಇಂಗ್ಲೀಷ್ ಬಗ್ಗೆ ಆಯಿತು. ನೀವು ಇಷ್ಟು ಬುಕ್ಕನ್ನು ತೊಗೊಂಡ್ರೆ ನಾನು ಈ PDFನ ಬೇಕಾದ್ರೆ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಪ್ಲೋಡ್ ಮಾಡಿರ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅದನ್ನು ಓದ್ಕೋಬೋದು, ಗೊತ್ತಾಗ್ತಿದೆ? ಅದು ಮೇನು. ಮತ್ತು ಜನರಲ್ ನಾಲೆಡ್ಜ್ಗೆ ನನ್ನ ಯೂಟ್ಯೂಬ್ ಚಾನಲ್ಲು ನೋಡಿ ಅಂತ ಹೇಳ್ತೀನಿ, ಜನರಲ್ ನಾಲೆಡ್ಜ್ ಸಂಬಂಧಪಟ್ಟಂಗೆ ಇದು ಸೆಲ್ಫ್ ಪ್ರಮೋಷನ್ ಅಂತ ಕರಿತಾರಲ್ಲ, ಏನು ನಾವೇ ನಮ್ಮನ್ನ ಪ್ರಮೋಟ್ ಮಾಡ್ಕೊಳ್ಳೋದು, ನನ್ನ ಚಾನಲ್ ನೋಡಿ ನನ್ನ ಚಾನಲ್ ನೋಡಿ ಅಂತ ಪ್ರಮೋಟ್ ಮಾಡ್ಕೊಳ್ಳೋದು. ಇಷ್ಟ ಇದ್ರೆ ನೋಡಿ, ನನ್ನ ಏನಾದರೂ ಇನ್ಫಾರ್ಮೇಟಿವ್ ಇದ್ದರೆ ಮಾತ್ರ ನೋಡಿ, ಇಲ್ಲಾಂದರೆ ದಯವಿಟ್ಟು ನೋಡೋಕೆ ಹೋಗ್ಬೇಡಿ. ಯಾಕೆಂದರೆ ಅಂಥ ನಿಮ್ಮ ಇನ್ಫಾರ್ಮೇಟಿವ್ ಯಾವ್ದಿರುತ್ತೆ ಅದನ್ನು ನೋಡ್ತಾ ಹೋಗಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೇನಾದರೂ ಒಂದು ಐಡಿಯಾ. GS ಹೋಗಿ ಬರ್ತೀನಿ ನೋಡಪ್ಪ, ನಾನು ಪಾಠ ಮಾಡ್ದಲ್ಲಿ ಇರ್ಬೋದು ಅಥವಾ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಲ್ಲಿ ಇರ್ಬೋದು, ಯಾವುದೋ ಒಂದು ಸಬ್ಜೆಕ್ಟ್ನ ಅಷ್ಟು ಮಾಡೋಕ್ಕೆ ನನಗೆ ಸ್ವಲ್ಪ ಸಡಮೆ ಕಡಿಮೆ ಇದೆ. ಆದರೆ ನಾನು ಸ್ಟ್ರಾಟಜಿಸ್ ಹೇಳೋದು ನೀವು ಏನಾದ್ರು ಯೂಸ್ ಮಾಡಿಕೊಂಡು ಡೆಫಿನೆಟ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಯಾಕೆಂದರೆ ನಾನು ಪ್ರಾಕ್ಟಿಕಲಾಗಿ ಮಾಡಿರೋ ಸ್ಟ್ರಾಟಜಿ, ನಾನು ಅದೇ ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು, ಗೊತ್ತಾಗ್ತಿದ್ಯಾ? ಈ ಸುಮ್ಮನೆ ಫೇಕ್ ನ್ಯೂಸ್ಗಳನ್ನ ಹಬ್ಬಿಸಿರ್ತಾರೆ ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ, ಆ ಬುಕ್ ಓದಬೇಕು, ಈ ಬುಕ್ ಓದಬೇಕು ಅನ್ನೋದ್ರ ಬಗ್ಗೆ, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ನಾನು ಈಗ ಇನ್ನೊಂದು ಪೇಪರ್ 2ನಲ್ಲಿ ಯಾವ ಬುಕ್ಕ ಓದಬೇಕು ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ವೆರಿ ಇಂಪಾರ್ಟೆಂಟು, ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಎರಡೇ ಬುಕ್ ಸಾಕು, ಯಾವುದೂ ಓದಕ್ಕೆ ಹೋಗ್ಬೇಡಿ. ಪಂಚಾಯತ್ ರಾಜ್ ಪೇಪರ್ಗೆ ಎರಡೇ ಬುಕ್ಕು, ಅಶೋಕ್ ಮಿರ್ಜಿ ಅವ್ರದ್ದು ಒಂದಿದೆ, ಸ್ಪರ್ಧಾ ಕ್ರಾಂತಿ ಪಬ್ಲಿಕೇಶನ್ಸ್ ಅವ್ರದ್ದು. ಇದು ಬೇಸಿಕ್ ಅಂದರೆ ಲೈಕ್ ಇದು ತುಂಬ ಇದೆ, ಶುಕುಲಿಯಾನಿ ಅವ್ರದ್ದು ತುಂಬ ಇದೆ, ಡೆಪ್ತ ಕೊಟ್ಟಿದ್ದಾನೆ. ಇದು ಎರಡೂ ಬುಕ್ಕು ವೆರಿ ಇಂಪಾರ್ಟೆಂಟ್, ಇವೆರಡು ತೊಗೊಂಡ್ರೆ ಇದು ನಿಮಗೆ ಏನು ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರಂಗೆ ಇದು ಅಶೋಕ್ ಮಿರ್ಜಿ ಸರ್ ಅವ್ರದ್ದು. ಇವರು PDO ಆಗಿದ್ದರು, PDO ಆಗಿ ಮತ್ತು KS ಆಫೀಸರ್ ಆಗಿದ್ದಾರೆ. ಈ ಬುಕ್ಗಳು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾನು. ಹಾಗಾಗಿ ಬೇರೆ ಬುಕ್ಸ್ಗಳು ಯಾವುದೂ ತಗೊಳಕ್ ಹೋಗ್ಬೇಡಿ. ಮಾರ್ಕೆಟಲ್ಲಿ 1000 ಬುಕ್ ಇದ್ರೂ ಯಾವ ಬುಕ್ನು ಮುಟ್ಟಕ್ಕೋಗ್ಬೇಡಿ. ನನ್ನ ಪ್ರಕಾರ ಇದು ಬೇಸಿಕ್ಸ್ಗೆ ಎಲ್ಲ ಸಿಲೆಬಸ್ಸು ಕವರ್ ಆಗಿದೆ ಇದರಲ್ಲಿ. ಎಷ್ಟು ಕಾಲದಲ್ಲಿ ನಿಮ್ಗೆ ಫುಲ್ಲು ರೆಫರೆನ್ಸ್ ಸಿಕ್ಬಿಡುತ್ತೆ, ಎಲ್ಲ ಅದು ಸಿಕ್ಬಿಡುತ್ತೆ. ಇದು ನೀವು ಎರಡೂ ಬುಕ್ಕನ್ನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ 200 ಮಾರ್ಕ್ಸ್ಗೆ ಅಂದರೆ ಏನು 100 ಕ್ವಶನ್ಸ್ಗೆ ಆನ್ಸರ್ ಮಾಡೋವಷ್ಟು ಕೆಪಾಸಿಟಿ ನಿಮಗೆ ಬಂದೋಗ್ಬಿಡುತ್ತೆ, ಗೊತ್ತಾಗ್ತಿದೆಯಾ? ಇವೆರಡು ಬುಕ್ಕು ಸಾಕು, ಇವೆಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ನೀವು ತಗೋಬೋದು. ನೆಕ್ಸ್ಟು ಇದು ಮ್ಯಾಗ್ಝೀನು, ಯಾವ ಮ್ಯಾಗ್ಝೀನ್ ಓದಬೇಕು ಅಂದರೆ ಕರ್ನಾಟಕ ವಿಕಾಸ ಮ್ಯಾಗ್ಝೀನ್, ನಮ್ಮ ಗೌರ್ಮೆಂಟ್ ಸರ್ಕಾರ ಪಬ್ಲಿಷ್ ಮಾಡುತ್ತೆ ಕರ್ನಾಟಕ ವಿಕಾಸ ಅಂತಂದ್ಬಿಟ್ಟು. ಎವರಿ ಮಂತ್ 10 ರೂಪಾಯಿ ಅಷ್ಟೇ ಇದ್ದು, ನೀವು 10 ರೂಪಾಯಿ ಕೊಟ್ಟು ತಗೊಳ್ಳೋ ಅವಶ್ಯಕತೆಯನ್ನೆಲ್ಲ ಆನ್ಲೈನ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ಓದ್ಕೋಬೋದು. ಪಂಚಾಯತಿಗೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಪ್ರಿಪೇರ್ ಮಾಡ್ಕೋಬೋದು, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಫುಲ್ಲು ಹೇಳ್ತಾರೆ. ಆಮೇಲೆ ಬಜೆಟ್ ಓದ್ಕೋಬೇಕು, ಮತ್ತು ಎಕನಾಮಿಕ್ ಸರ್ವೆ ಓದಬೇಕು, ಕರ್ನಾಟಕದ ಎಕನಾಮಿಕ್ ಸರ್ವೆ, ಕರ್ನಾಟಕದ ಬಜೆಟ್ ಓದ್ಕೊಂಡ್ರೆ ಅದು ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಾಗ ಏನಾದರೂ ಇನ್ಫಾರ್ಮೇಶನ್ ಬಂದಿದ್ರೆ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆನಲ್ಲಿ ಅದನ್ನು ನೋಟ್ಸ್ ಮಾಡ್ಕೋಬೇಕು. ಮತ್ತು ಸರ್ಕಾರದ ಯೋಜನೆಗಳು, ಕರ್ನಾಟಕ ಸರ್ಕಾರ ಯಾವ್ಯಾವ ಯೋಜನೆಗಳನ್ನ ಅನೌನ್ಸ್ ಮಾಡಿದೆ ರೂರಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ, ಅದ್ರ ಬಗ್ಗೆ ಕ್ವಶನ್ಸ್ ಬಂದೇ ಬರುತ್ತೆ, ಅದನ್ನು ನೀವೇನು ಮಾಡಬೇಕಾಗುತ್ತೆ ಓದಬೇಕಾಗುತ್ತೆ. ಕರ್ನಾಟಕ ವಿಕಾಸ ಓದ್ಬಿಟ್ರೆ ಅದರಲ್ಲಿ ರೀಸೆಂಟಾಗಿ ಏನೇನು ಇದಾಗುತ್ತೆ ಅಂತ ಕೊಡಿ ನೋಡಿ. ಇಲ್ಲೇ ಪಿಕ್ಚರಲ್ಲೇ ನೋಡಿ ನೀವು ಏನು ಮಾಡ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಏನಕ್ಕೆ ಹಾಕಿದ್ದಾರೆ ಅಂದರೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿ ಆಯ್ಕೆ ಆಗಿರೋದ್ರಿಂದ ಅವ್ರನ್ನ ಇಲ್ಲಿ ಹಾಕಿದ್ದಾರೆ. ಮತ್ತು ಕೆಲವೊಂದು ಯೋಜನೆಗಳನ್ನ ಜಾರಿ ತಂದಿದ್ದಾರೆ ಇಲ್ಲಿ ಮೋದಿಯವರು ಒಂದು ಉದ್ಘಾಟನೆ ಮಾಡಿರೋದು. ಹಾಗಾಗಿ ನೀವು ಏನೇ ಇನ್ಫಾರ್ಮೇಶನ್ ಇದೆಲ್ಲ ಸಿಕ್ಕೋಗ್ಬಿಡುತ್ತೆ. ಇವೆರಡು ಮ್ಯಾಗ್ಝೀನ್ ಪ್ರತಿ ಇದನ್ನ ಎರಡು ಮ್ಯಾಗ್ಝೀನ್ ಹಾಕಿದ್ದೀನಿ, ಯಾವ ಮಂತ್ ಅದನ್ನು ನೋಡಿಲ್ಲ, ಇದು ಮಾರ್ಚ್ದು, ಮತ್ತು ಇದು ಈ ರೀಸೆಂಟು ಮ್ಯಾಗ್ಝೀನು. ಹಾಗಾಗಿ ಈ ಮ್ಯಾಗ್ಝೀನ್ಸ್ನ ಓದೋದ್ರಿಂದ ನಿಮ್ಗೇನಾಗುತ್ತೆ, ಮಾಹಿತಿ ಸಿಗುತ್ತೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ, ಮತ್ತು ಇವೆರಡು ಬುಕ್ಕಿಂದ ಪಂಚಾಯತ್ ರಾಜ್ ಬಗ್ಗೆ ಕ್ಲಿಯರ್ ಆಗುತ್ತೆ. ಕಾನ್ಸೆಪ್ಟ್ಸು ಎಲ್ಲ ಇದರಲ್ಲಿ ಸಿಂಪಲ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅಶೋಕ್ ಮಿರ್ಜಿನಲ್ಲಿ. ಎಕ್ಸಾಮ್ ಓರಿಯೆಂಟೇಷನ್ ಹೆಂಗಿದೆ, ಎಕ್ಸಾಮಲ್ಲಿ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ
ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾಕಂದ್ರೆ ಅವರು ಪಿ ಡಿ ಒ ಎಕ್ಸಾಮ್ ಪಿ ಡಿ ಒ ಆಗಿದ್ರು, ಪಿ ಡಿ ಒ ಆಗಿ ಕೆ ಎಸ್ ಆಫೀಸರ್ ಆಗಿರೋದ್ರಿಂದ ಅವ್ರಿಗೆ ನಾಲೆಡ್ಜ್ ತುಂಬ ಇರುತ್ತೆ ಆ ಎಕ್ಸಾಮ್ಸ್ ಬಗ್ಗೆ. ಹಂಗಾಗಿ ಆ ಬುಕ್ನ ನೀವು ಓದಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಇನ್ನು ಯಾವುದು ಓದಕ್ಕೆ ಹೋಗ್ಬಿಟ್ಟು, ಯಾರ್ದು ಓದಕ್ಕೆ ಹೋಗ್ಬಿಟ್ಟು, ಸಾಕು ಹೇಳ್ಬೇಕು, ತುಂಬ ಸೋರ್ಸಸ್ ಮಾಡ್ಕೊಂಡು ಹೋಗ್ಬಿಟ್ಟು, ತುಂಬ ಸೋರ್ಸಸ್ ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಎಕ್ಸಾಮಲ್ಲಿ ಪಾಸ್ ಆಗಕ್ಕಾಗಲ್ಲ. ಹಾಗಾಗಿ ಇಷ್ಟು ನಾನು ಬುಕ್ಸ್ ಬಗ್ಗೆ ಹೇಳಬೇಕು ಅಂತ ನಂದಿತ್ತು. ನೀವು ತಿಳ್ಕೊಂಡ್ರಿ, ಜನರಲ್ ನಾಲೆಜ್ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ತುಂಬ, ಜನರಲ್ ನಾಲೆಜ್ ಯಾವ್ಯಾವ ಬುಕ್ಸ್ಗಳು ಓದಬೇಕು, ಯಾವ ಹೈಸ್ಕೂಲ್ ಬುಕ್ಸ್ ಯಾವ ಕವರ್ ಮಾಡಬೇಕು, ಅಷ್ಟು ಓದಿದ್ರೆ ಜನರಲ್ ಕವರ್ ಆಗುತ್ತೆ. ಮತ್ತು ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ಡೇಟ್ಸ್, ಜನರಲ್ ನಾಲೆಜ್ ಬಗ್ಗೆ ಹೇಳ್ತಾ ಇರ್ತೀನಿ ಅವಾಗವಾಗ. ಮತ್ತು ಕಂಪ್ಯೂಟರ್ ಬಗ್ಗೆ ಯಾವ ಬುಕ್ ಓದಬೇಕು ಅಂತ ಗೊತ್ತಾಯಿತು, ಇಂಗ್ಲೀಷ್ ಗೊತ್ತಾಯಿತು, ನೆಕ್ಸ್ಟು ಪಂಚಾಯತ್ ರಾಜ್ ಯಾವ ಇದು ಅಂತ ಗೊತ್ತಾಯಿತು, ಯಾವ ಬುಕ್ ಯಶ್ಪಾಲ್ ಮತ್ತು ಅಶೋಕ್ ಮೇಜಿ, ಮತ್ತು ಯಾವ ಮ್ಯಾಗ್ಜಿನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಾಯಿತು. ಇದಲ್ಲದೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಮಾಮೂಲಿ ಕೆ ಎಂ ಸುರೇಶ್ ಅಥವಾ ಪ್ರಜಾವಾಣಿ ಪೇಪರ್ನ ನೀವು ಓದ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಇಷ್ಟು ಬುಕ್ಸ್ಗಳ ಬಗ್ಗೆ ಪಂಚಾಯತ್ ಪಿ ಡಿ ಒ ಎಕ್ಸಾಮ್ಸನ್ನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಇಷ್ಟು ಬುಕ್ ಓದಿದ್ರೆ ಸಾಕು, ನೀವು ಪಿ ಡಿ ಒ ಎಕ್ಸಾಮ್ನ ಆರಾಮ್ಸೆ ಪಾಸ್ ಆಗ್ಬೋದು ಅಂತ ಹೇಳ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ, ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ. ಯಾರು ನನ್ನ ವೀಡಿಯೋ ಫಾಲೋ ಮಾಡ್ತಿಲ್ಲ ಡೆಫಿನೆಟ್ಲಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು, ಯಾಕೆಂತಂದ್ರೆ ಸುಮ್ಮನೆ ಇರಬೇಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದ್ರಿಂದ ಅಟ್ಲೀಸ್ಟ್ ಅವರು ಒಂದು ಐಡಿಯಾ ಬರುತ್ತೆ. ಗೊತ್ತಿಲ್ಲದೆ ಇರ್ಬೋದು ಅವ್ರಿಗೆ ಈ ಥರ ನಡೀತಿದೆ, ಈ ಥರ ವೀಡಿಯೋಗಳು ಬರ್ತಿದೆ ಅಂತ ಗೊತ್ತಿಲ್ಲ, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಪಿ ಡಿ ಒ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ, ಆಲ್ ದ ಬೆಸ್ಟ್.